ಫಿಶ್ ಫ್ರೈ ಮಾಡಲಿಕ್ಕೆ ಎರಡು ಮೀನು ತೆಗೆದುಕೊಂಡಿದ್ದೇನೆ. ಇದು ನನಗೆ ಕನ್ನಡದಲ್ಲಿ ಇದ್ರೆ ಹೆಸರು ಗೊತ್ತಿಲ್ಲ, ಆದ್ರೆ ಇದಕ್ಕೆ ತುಳುವಲ್ಲಿ ಕೊಡ್ಡ ಹೇಳ್ತಾರೆ. ಮತ್ತೆ ಒಂದು ಇದು ಲಿಂಬೆ ತುಂಬಾ ದೊಡ್ಡದುಂಟು, ಅದಕ್ಕೆ ನಾನು ಒಂದು ತೆಗೆದುಕೊಂಡಿದ್ದೇನೆ. ನೀವು ಸ್ವಲ್ಪ ಸಣ್ಣ ಲಿಂಬೆ ಆದ್ರೆ ಒಂದು 1.5 ತೆಗೆದುಕೊಳ್ಳಬೇಕಾಗಬಹುದು. ಮತ್ತೆ ಇದು ಬಾಫತ್ ಪೌಡರ್, ಬಾಫತ್ ಪೌಡರ್ ಯಾವ ಶಾಪ್ ಅಲ್ಲಿ ಸಿಗ್ತದೆ ಬೇರೆ ಬೇರೆ ಹೆಸರಿದ್ದು. ಯಾವಾಗಲೂ ಉಂಟಲ್ಲ ಮೆಣಸಿನ ಪೌಡರ್ ಗಿಂತ ಬಾಫತ್ ಪೌಡರ್ ಅಲ್ಲಿ ಫಿಶ್ ಫ್ರೈ ಮಾಡಿದ್ರೆ ಜಾಸ್ತಿ ಟೇಸ್ಟ್ ಇರ್ತದೆ. ಯಾಕೆ ಗೊತ್ತುಂಟೆ, ಇದರಲ್ಲಿ ಗರಂ ಮಸಾಲಾ, ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್ ಎಲ್ಲ ಆಡ್ ಆಗಿರ್ತದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದರಲ್ಲಿ ನಾನು 2 ಟೀಸ್ಪೂನ್ ತೆಗೆದುಕೊಂಡಿದ್ದೇನೆ. ಇದು ನಾನು ಮನೆಯಲ್ಲಿ ಮಾಡಿದ್ದು ಸ್ವಲ್ಪ ಒಳ್ಳೆ ಪರಿಮಳ ಇರ್ತದೆ ಹೊರಗಿನಿಂದ ತರುವುದಕ್ಕಿಂತ. ಮತ್ತೆ ಬಾಫತ್ ಪೌಡರ್ ಹಾಕಿದೆ ನಾನು, ಇದಕ್ಕೆ ಒಂದು 1/2 ಟೀಸ್ಪೂನ್ ಹಳದಿ ಹುಡಿ ಹಾಕಿ. ಮತ್ತೆ ಹಾಗೆ ಹೇಳಿದಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತೆ ಇದು ಲಿಂಬೆದು ರಸ. ಮತ್ತೆ ಉಪ್ಪು, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ಉಪ್ಪು ಹಾಕ್ಲಿಲ್ಲ. ನೀವೀಗ ಶಾಪ್ ಇದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುದಾದ್ರೆ ಅದರಲ್ಲಿ ಉಪ್ಪು ಇರ್ತದೆ, ನೀವು ಅದರ ಅಂದಾಜಿಯಲ್ಲಿ ಹಾಕಿ. ಸ್ವಲ್ಪ ನೀರು ಹಾಕುವ. ಎಲ್ಲಿಯಾದ್ರೂ ನೀವೀಗ ಮೀನು ತಂದದ್ದು ಎಲ್ಲಿಯಾದ್ರೂ ಬಂಗುಡೆ ಬೂತಾಯಿ ಆತರದಿದ್ರೆ ನೀವು ನಿಮ್ಮ ಅಂದಾಜಿಯಲ್ಲಿ ಇದಕ್ಕೆ ಬಾಫತ್ ಪೌಡರ್ ಹಾಕಿ. ಎಲ್ಲಿಯಾದ್ರೂ ನೀವೀಗ ಹಾಕಿದ ನಂತರ ಎಲ್ಲಿಯ ಜಾಸ್ತಿ ಆದ್ರೆ ಸಹ ನಿಮಗೆ ಇದನ್ನು ಸ್ಟೋರ್ ಮಾಡಿ ಇಡಬಹುದು ಫ್ರಿಡ್ಜ್ ಅಲ್ಲಿ. ಅದು ನಿಮಗೆ ಎಷ್ಟು ದಿನಕ್ಕೆ ಸಾಳ ಆಗುದಿಲ್ಲ. ಇಷ್ಟು ದಪ್ಪ ಮಸಾಲ ಮಾಡಿದ್ದೇನೆ ನಾನು, ಇಷ್ಟು ದಪ್ಪ ಇದ್ರೆ ಒಳ್ಳೇದು. ಇದೀಗ ತಾಗಿಸಿ, ಇದು ಕೊಡ್ಡೈ ಮೀನು ಯಾವಾಗ್ಲೂ ಹೇಳ್ತಾರೆ ಸ್ವಲ್ಪ ಚಪ್ಪೆ ಮೀನಂತ. ನಿಮ್ಗೀಗ ತಕ್ಷಣಕ್ಕೆ ಫ್ರೈ ಮಾಡ್ಲಿಕ್ಕಿದ್ರೆ ನೀವು ಅದನ್ನು ಸ್ವಲ್ಪ ಈಗ ತೊಳೆಯುವಾಗ್ಲೇ ಸ್ವಲ್ಪ ಉಪ್ಪು ಹಾಕಿ ತೊಳೆಯೋದು ಒಳ್ಳೇದು. ತೊಳೆದು ಅಂದ್ರೆ ಉಪ್ಪು ತಾಗಿಸಿದ ನಂತರ ಒಂದು 2 ನಿಮಿಷ ಇಟ್ಟು ಬಿಡಿ, ಮತ್ತೆ ಅದಕ್ಕೆ ಮಸಾಲ ತಾಗಿಸಿ. ಆಗ ನಿಮ್ಗೆ ಬೇಗ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ಇದು ತಕ್ಷಣ ಫ್ರೈ ಮಾಡಿದ್ರೆ ಒಂಥರ ಚಪ್ಪೆ ಚಪ್ಪೆ ನಿಮ್ಗೆ ಫೀಲ್ ಆಗ್ತದೆ. ಅದಕ್ಕೆ ಯಾವಾಗ್ಲೂ ಈ ತರದ ಮೀನ್ ತಂದ್ರೆ ಮಸಾಲ ತಾಗಿಸಿದ ನಂತರ ಒಂದು ಗಂಟೆ ಆದ್ರೂ ಅಟ್ಲೀಸ್ಟ್ ಇಡಬೇಕಾಗ್ತದೆ. ನೀವು ನೋಡಿ, ಈಗ ಮಸಾಲ ಎಲ್ಲ ತಾಗಿಸಿ ಆಯ್ತು. ನನ್ಗೆ ಈಗ ಇದನ್ನು ಈಗ ಫ್ರೈ ಮಾಡ್ಲಿಕ್ಕಿಲ್ಲ, ಇದನ್ನು ನನಗೆ ಸಾಯಂಕಾಲಕ್ಕೆ. ಅದಕ್ಕೆ ನಾನೀಗ ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಡ್ತೇನೆ. ಸ್ವಲ್ಪ ಎಣ್ಣೆ ಹಾಕುವ. ನಾನು ಮೀನನ್ನು ಒಂದು 2 ಗಂಟೆ ಇಟ್ಟಿದ್ದೆ ಫ್ರಿಡ್ಜ್ ಅಲ್ಲಿ. ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ, ನಿಮ್ಗೆ ಯಾವುದು ಬೇಕೋ ಅದು ಹಾಕ್ಬೋದು, ಆದ್ರೆ ತೆಂಗಿನ ಎಣ್ಣೆಯಲ್ಲಿ ಜಾಸ್ತಿ ಟೇಸ್ಟ್ ಬರ್ತದೆ. ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇದ್ರೆ ಒಳ್ಳೇದು. ಇದೀಗ ಫ್ರೈ ಆಗಿದೆ.